ರಾಮುಲು ನೇತೃತ್ವದ ಕೆಡಿಪಿ ಸಭೆಯಲ್ಲಿ ಬೆಂಬಲಿಗರು ಅಂದ ದರ್ಬಾರ್ ಮೆರೆದಿರುವಂತಹ ಘಟನೆ ನಡೆದಿದೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕು ಪಂಚಾಯತ್ನಲ್ಲಿ ನಡೆದಂತಹ ಕೆಡಿಪಿ ಸಭೆ, ರಾಮುಲು ನೇತೃತ್ವದ ಕೆಡಿಪಿ ಸಭೆಯಲ್ಲಿ ರಾಮುಲು ಬೆಂಬಲಿಗರ ಅಂದ ದರ್ಬಾರ್ ಕಂಡುಬಂದಿದೆ. ಅಧಿಕಾರಿಗಳ ಸಭೆಯಲ್ಲಿ ಶಿಷ್ಟಾಚಾರವನ್ನ ರಾಮುಲು ಬೆಂಬಲಿಗರು ಉಲ್ಲಂಘಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕು ಪಂಚಾಯತ್ನಲ್ಲಿ ನಡೆದಂತಹ ಕೆಡಿಪಿ ಸಭೆ, ಈ ಸಭೆಯಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಶಿಷ್ಟಾಚಾರವನ್ನ ರಾಮುಲು ಬೆಂಬಲಿಗರು ಉಲ್ಲಂಘಿಸಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳನ್ನೇ ಬಿಟ್ಟು ಮುಂದಿನ ಸಾಲಿನಲ್ಲಿ ಬೆಂಬಲಿಗರು ಕೂತಂತಹ ಘಟನೆ ನಡೆದಿದೆ. ರಾಮುಲು ಬೆಂಬಲಿಗರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಯಪಾಲಯ್ಯ ಸೇರಿದಂತೆ ಹಲವರು ಈ ಸಭೆಯಲ್ಲಿ ತಮ್ಮ ಅಂದ ದರ್ಬಾರ್ ಮೆರೆದಿದ್ದಾರೆ. ರಾಮುಲು ಬೆಂಬಲಿಗರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಜಯಪಾಲಯ್ಯ ಸೇರಿದಂತೆ ರಾಮುಲು ಅವರ ಹಲವು ಬೆಂಬಲಿಗರು ಮುಂದಿನ ಸಾಲಿನಲ್ಲೇ ಕೂತಿದ್ರು. ಅಧಿಕಾರಿಗಳ ಸಭೆ ಒಂದಷ್ಟು ಶಿಷ್ಟಾಚಾರ ಇರುತ್ತೆ, ಆ ಶಿಷ್ಟಾಚಾರವನ್ನ ರಾಮುಲು ಬೆಂಬಲಿಗರು ಉಲ್ಲಂಘಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಶ್ರೀರಾಮುಲು ಅವರ ಆಪ್ತರು ಆದಂತಹ ಜಯಪಾಲಯ್ಯ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಜಯಪಾಲಯ್ಯ ಅವರೇ. ನಮಸ್ತೆ ಮೇಡಮ್, ನಮಸ್ತೆ. ಎಸ್, ಈ ಸಭೆಯಲ್ಲಿ ರಾಮುಲು ಬೆಂಬಲಿಗರು ದರ್ಬಾರ್ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ. ಯಾಕಂದ್ರೆ ಅಧಿಕಾರಿಗಳ ಸಭೆ ಅಂದಾಗ ಒಂದಷ್ಟು ಶಿಷ್ಟಾಚಾರ ಇರುತ್ತೆ, ಅದನ್ನ ನೀವು ಉಲ್ಲಂಘನೆ ಮಾಡಿದೀರಿ ಅಂತ ಏನಂತೀರಿ? ಇಲ್ಲ ಮೇಡಮ್, ದರ್ಬಾರ್ ಅಂತ ಏನು ಇಲ್ಲ. ನಾವು ನ್ಯಾಚುರಲ್ ಆಗಿ ಬೇರೆ ಈ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಜೊತೆಯಲ್ಲೇ ಹೋಗಿದ್ವಿ, ಜೊತೆಯಲ್ಲೇ ಹೋಗಿ ಅವ್ರನ್ನೆಲ್ಲ ಮಾತಾಡ್ಕೊಂಡು ಸಾಂತ್ವನ ಹೇಳಿ ಬಂದ್ವಿ. ಮೀಟಿಂಗ್ ಇದೆ ಅಂತ ನಾವೆಲ್ಲ ಮೀಟಿಂಗ್ ಹತ್ರ ಹೋದ್ವಿ, ನಮ್ಮ ಸಮಸ್ಯೆಗಳೆಲ್ಲ ಹೇಳೋಣ ಅಂತ ನ್ಯಾಚುರಲ್ ಆಗಿ ಕುತ್ಕೊಂಡಿದ್ವಿ ಅಷ್ಟೇ. ಕೆಡಿಪಿ ಸಭೆ ಅಂತ ಅಂದಾಗ ಅಲ್ಲೊಂದಷ್ಟು ಶಿಷ್ಟಾಚಾರ ಇರುತ್ತೆ, ಅಧಿಕಾರಿಗಳ ಸಭೆ, ಅದು ಆನ್ಸರೇಬಲ್ ಇರ್ತಾರೆ ಅಧಿಕಾರಿಗಳು. ಅಂತ ಸಂದರ್ಭದಲ್ಲಿ ಮೊದಲ ಲೈನ್ ನಲ್ಲಿ ಅವ್ರು ಕೂತ್ಕೋಬೇಕಾಗುತ್ತೆ. ಆದ್ರೆ ಅಂತ ನಮಗೆ ಗೊತ್ತಿರ್ಲಿಲ್ಲ ಅಲ್ಲ, ರಾಮುಲು ಬೆಂಬಲಿಗರೇ ಕೂತಿದ್ದಾರೆ ಅಲ್ಲಿ ಅನ್ನುವಂಥದ್ದು ಈಗ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದೀವಿ. ಈಗ ನಾವು ಕೂತಿದೀವಿ ಮೇಡಮ್. ಓಕೆ, ನಿಮಗೆ ಕೆಡಿಪಿ ಸಭೆ ಅಂತ ಗೊತ್ತಿರ್ಲಿಲ್ಲ? ಗೊತ್ತಿರ್ಲಿಲ್ಲ ಮೇಡಮ್, ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಸಭೆ ನ್ಯಾಚುರಲ್ ಆಗಿ ಮೀಟಿಂಗ್ ತಗೊಂತಾರಲ್ಲ, ಅಭಿವೃದ್ಧಿ ಪರಿಶೀಲನಾ ಸಭೆ ಆತರ ಪರಿಶೀಲನಾ ಸಭೆ ಅನ್ಕೊಂಡು ನಾವೆಲ್ಲ ಕೂತಿದ್ವಿ. ಓಕೆ, ಈ ರೀತಿ ಆಗ್ತಾ ಇದೆ. ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಹಾಗಾದ್ರೆ? ಅಲ್ಲಿ ಇನ್ನೂ ಕೆಲವರೆಲ್ಲ ಇದ್ದಾರೆ, ಸೊ ಯಾರಿಗೂ ಗೊತ್ತಿರ್ಲಿಲ್ವಾ ಅದು ಕೆಡಿಪಿ ಸಭೆ ಅಂತ? ಕೆಡಿಪಿ ಸಭೆ ಅಂತ ನಮಗೆ ಗೊತ್ತಿಲ್ಲ, ಬರೀ ಅಧಿಕಾರಿಗಳು ಮಾತ್ರ ಇರಬೇಕು. ಅಷ್ಟು ಇನ್ಫಾರ್ಮೇಶನ್ ಇಲ್ಲದೆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರ ಜಯಪಾಲಯ್ಯ ಅವರೇ? ಅಲ್ಲ, ಈಗ ಒಂದು ಸಭೆಯಲ್ಲಿ ನೀವು ಭಾಗಿಯಾಗ್ತೀರಿ ಅಂತ ಅಂದ್ರೆ ಅದು ಅಭಿವೃದ್ಧಿ ಪರಿಶೀಲನಾ ಸಭೆನೋ ಅಥವಾ ಕೆಡಿಪಿ ಸಭೆನೋ, ಅದೊಂದು ಮಾಹಿತಿ ಇರುತ್ತಲ್ಲ. ವಿಥೌಟ್ ಇನ್ಫಾರ್ಮೇಶನ್ ಸಭೆ ಅಂತಾನೆ ನಾವು ಭಾಗಿಯಾಗಿದ್ವಿ ಅಂತ ಗೊತ್ತಿರ್ಲಿಲ್ಲ. ಅಲ್ಲ, ಯಾವ ಸಭೆಗೆ ಹೋಗ್ತಿದೀವಿ ಅನ್ನೋದು ಕೂಡ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ವಾ? ಡೀಟೇಲ್ಸ್ ಮಾಹಿತಿ ಇರಲ್ಲ ಮೇಡಮ್, ಅಧಿಕಾರಿಗಳಿಗೆ ಮಾತ್ರ ಮಾಹಿತಿ ಇರುತ್ತೆ, ನಮ್ಗೆ ಯಾವ್ದು ಗೊತ್ತಿಲ್ಲದೆ ಆಗಿರೋ ತಪ್ಪು ಅಂತ ಹೇಳ್ತೀರಾ ಹಾಗಾದ್ರೆ? ಹೌದು ಮೇಡಮ್, ನಾವು ಪರಿಶೀಲನಾ ಸಭೆ ಅಂತ ಹೋಗಿರೋದು, ಕೆಡಿಪಿ ಸಭೆ ಅಂತಂದ್ರೆ ನಾವ್ಯಾಕೆ ಹೋಗೋದು? ನಮ್ಗೆಲ್ಲ ಇನ್ವೈಟ್ ಮಾಡ್ತಿದ್ರಿಲ್ಲ ಅಲ್ಲಿ. ಓಕೆ, ಅಲ್ಲ, ಈ ಕೆಡಿಪಿ ಸಭೆ ಅಂತ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲದೆ ನೀವು ಒಂದು ಸಭೆಯಲ್ಲಿ ಭಾಗಿಯಾಗ್ತೀರಾ ಅಂತ ಅಂದ್ರೆ ಅಂದ್ರೆ ನಿಮ್ ಜೊತೆ ಇದ್ದರಿಗೂ ಯಾರಿಗೂ ಗೊತ್ತಿರಲಿಲ್ವಾ? ಆಶ್ಚರ್ಯ ಅನ್ಸುತ್ತೆ. ಅಲ್ಲ, ಅಧಿಕಾರಿಗಳ ಸಭೆ ಅಂದಾಗ ಒಂದಷ್ಟು ಶಿಷ್ಟಾಚಾರ ಇರುತ್ತೆ, ಅಟ್ಲೀಸ್ಟ್ ಅಲ್ಲಿ ಗೊತ್ತಾದ್ಮೇಲಾದ್ರೂ ಅಧಿಕಾರಿಗಳಿಗೆ ಆನ್ಸರ್ ಮಾಡೋದು. ಅಧಿಕಾರಿಗಳು ಶಿಷ್ಟಾಚಾರ ಪಾಲನೆ ಮಾಡ್ಬೇಕಂತ ನಮಗಾದ್ರೂ ಹೇಳ್ಬೇಕು ತಾನೆ. ಈ ರೀತಿ ಅಧಿಕಾರಿಗಳು ಮಾತ್ರ ಇರಬೇಕು, ಲೀಡರ್ಸ್ ಎಲ್ಲ ಇರಬಾರದು ಅಂತ ಆ ರೀತಿ ಹೇಳಿದ್ರೆ ನಾವ್ಯಾರು ಇರ್ತಿರ್ಲಿಲ್ಲ. ಅಧಿಕಾರಿಗಳು ಏನು ಹೇಳಲಿಲ್ವಾ ಟೈಮಲ್ಲಿ? ಅದು ಕೆಡಿಪಿ ಸಭೆ ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ಅವರು ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ, ಹಂಗಾಗಿ ನಾವು. ಓಕೆ, ಸೊ ಇದು ದರ್ಬಾರ್ ಅಲ್ಲ, ಇದು ರಾಮುಲು ಬೆಂಬಲಿಗರು ಅಂತ ಮಾತಾಡ್ತೀವಿ. ದರ್ಬಾರ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ನಾವು ದರ್ಬಾರ್ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಶ್ರೀರಾಮುಲು ಅವರ ಏಳಿಗೆಗೋಸ್ಕರ ನಾವೆಲ್ಲರೂ ಕೆಲಸ ಮಾಡೋದು, ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ನಮ್ಮ ಕ್ಷೇತ್ರದಲ್ಲಿ ಅವರಷ್ಟು ಕೆಲಸ ಇನ್ನ ಯಾರು ಮಾಡಕ್ಕಾಗಿಲ್ಲ, ಇನ್ನ ಮುಂದೆ ಮಾಡ್ತಾರೆ ಸರಿಯಾಗಿ ಅಂತ ನಾವೆಲ್ಲರೂ ಜೊತೆಗೆ ಬೆಂಬಲವಾಗಿ ನಿಂತಿದ್ದೆ ಮೇಡಮ್. ಓಕೆ, ಥ್ಯಾಂಕ್ ಯು ಜಯಪಾಲ ಅವರೇ ಜೊತೆ ಮಾತನಾಡಿದ್ದಕ್ಕೆ. ಆದ್ರೆ ಒಂದಂತೂ ಆಶ್ಚರ್ಯ ಅನ್ಸುತ್ತೆ, ನಾವು ಹೋಗಿರೋದು ಅಭಿವೃದ್ಧಿ ಪರಿಶೀಲನಾ ಸಭೆ ಅಂತ ನಾವು ಅನ್ಕೊಂಡಿದ್ವಿ ಅಂತ ರಾಮುಲು ಅತ್ಯಾಪ್ತರಾದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಯಪಾಲಯ್ಯ ಅವರು ಇಷ್ಟೊತ್ತು ಮಾತನಾಡಿದ್ರು. ಆದ್ರೆ ಯಾವ ಸಭೆಗೆ ಹೋಗ್ತಾ ಇದೀವಿ ಅನ್ನೋದ್ರ ಮಾಹಿತಿಯೇ ಇಲ್ಲದೆ ಸಭೆಗೆ ಹೋಗ್ತಾರಾ? ಹಾಗಾದ್ರೆ ಅದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ, ಆಶ್ಚರ್ಯ ಕೂಡ ಆಗುತ್ತೆ. ನಮಗೆ ಗೊತ್ತೇ ಇರಲಿಲ್ಲ ಅದು ಕೆಡಿಪಿ ಸಭೆ ಅಂತ, ನಾವು ಹೋಗಿ ಮುಂದಿನ ಸಾಲಿನಲ್ಲಿ ಕೂತ್ವಿ ಅನ್ನುವಂತಹ ಮಾತನ್ನ ಜಯಪಾಲಯ್ಯ ಅವರು ಹೇಳಿದ್ರು.